नमस्कार ಸ್ನೇಹಿತರೆ ಈ ವಿಡಿಯೋವನ್ನ ಸ್ವಲ್ಪ ಹೆಚ್ಚು ಟೈಮ್ ಆದರೂ ಎರಡು ಸಲ ನೋಡ್ಕೊಳ್ಳಿ ಗಮನವಿಟ್ಟು ನೋಡಿ ಜ್ಯೋತಿಷದ ಸತ್ಯ ಎಷ್ಟು ಲಿಮಿಟೇಷನ್ ಎಷ್ಟು ಬ್ಯೂಟಿ ಎಷ್ಟು ಅದು ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಈ ವಿಡಿಯೋವನ್ನ ನೋಡ್ಕೊಳ್ಳಿ ಕನ್ನಡವರಿಗೋಸ್ಕರ ವಿಶೇಷವಾಗಿ ನಾನು ಮತ್ತೆ ಮಾಡ್ತಾ ಇದ್ದೇನೆ ಇಂಗ್ಲಿಷ್ನಲ್ಲ ಮಾಡಾಗಿದೆ ಸಾಮಾನ್ಯವಾಗಿ ನೋಡಿ ನಾನೇನು ತೋರಿಸ್ತಾ ಇದ್ದೇನೆ ಇದು ಶ್ರೀಧರ ಮೂರ್ತಿ ಅಂತ ನಮ್ಮ ಚಿತ್ರದುರ್ಗದಲ್ಲಿ 20 ಜುಲೈ 1959 3 ಗಂಟೆ 45 ನಿಮಿಷ ಚಿತ್ರದುರ್ಗದಲ್ಲಿ ಗುರುಪುರಂ ದಿವಸ ಹುಟ್ಟಿದ್ರು ಅವರ ಜಾತಕ ಇದು ಮಿಥುನ ಲಗ್ನ 2ರಲ್ಲಿ ರವಿ ಬುಧ 3ರಲ್ಲಿ ಕುಜ ಶುಕ್ರ 4ರಲ್ಲಿ ರಾಹು 5ರಲ್ಲಿ ವಕ್ರ ಗುರು 7ರಲ್ಲಿ ವಕ್ರ ಶನಿ 8ರಲ್ಲಿ ಚಂದ್ರ 10ನೇ ಮನೆಯಲ್ಲಿ ಕೇತು ಮಾಂದಿ ಮಾಂದಿ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ ಕೇತು ರಾಹುನ ಅಕಡೆ ಹತ್ತಲ ಕೇತು ಬಿಡಿ ನೋಡಿ ನಮ್ಮ ಜ್ಯೋತಿಷ ನಾವು ಏನು ಸೂರ್ಯ ಅಂತ ಯೂಸ್ ಮಾಡ್ತೇವಲ್ಲ ಇದು ಏನು ಅಂತ ಸ್ವಲ್ಪ ಹೇಳಿ ನೋಡೋಣ ಎಷ್ಟು ಜ್ಯೋತಿಷಗಳಿಗೆ ಗೊತ್ತು ಇದು ಆನ್ಯುಯಲ್ ರೊಟೇಷನ್ ಆಫ್ ದಿ ಅರ್ಥ್ ಭೂಮಿಗೆ ಎರಡು ತರ ಚಲನೆ ಒಂದು ವಾರ್ಷಿಕ ಚಲನೆ ಸೂರ್ಯನ ಸುತ್ತ ಸುತ್ತುವಂತದ್ದು ಸೀಸನ್ಸ್ ಎಲ್ಲ ಚೇಂಜ್ ಆಗುವಂತದ್ದು ಇನ್ನೊಂದು ಡೈಲಿ ಚಲನೆ ಭೂಮಿ ಡೈಲಿ ತನ್ನ ಮೈ ಸುತ್ತಲು ಒಂದು ರೌಂಡ್ ತಿರುಗುತ್ತೆ ಹಾಗೆ ತಿರುಗುವಾಗ ಪ್ರತಿದಿನ ಏನು 12 ರಾಶಿ ಇದೆಯೋ ಅದೇ ತರ 12 ಲಗ್ನಗಳು ಪ್ರತಿ ಒಂದು ಪ್ರದೇಶಕ್ಕೂ ಬರುತ್ತೆ ಓಕೆ ಸೊ ಇಲ್ಲಿ ಇವರು ಹುಟ್ಟಿದ ಟೈಮ್ನಲ್ಲಿ ಚಿತ್ರದುರ್ಗದಲ್ಲಿ ಪೂರ್ವದಲ್ಲಿ ಮಿಥುನ ಲಗ್ನ ಉದಯ ಆಗ್ತಾ ಇತ್ತು ಲಗ್ನ ಡಿಗ್ರಿ 0032 ನಿಮಿಷ ಇರಲಿ ನೋಡಿ ಇವರಿಗೆ ಅನೇಕ ಅಕ್ಕಂದಿರಿದ್ರು ತಾಯಿ ಬಹಳಷ್ಟು ವರ್ಷ ಬದುಕಿದ್ರು ಊಟ ಮಾಡಿದ್ದೀನಿ ನಾನು ಅವ್ರ ಕೈ ಊಟ ಆಮೇಲೆ ಆಲ್ಮೋಸ್ಟ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಇನ್ ದ ಮೌತ್ ಸಾಕಷ್ಟು ಶ್ರೀಮಂತರು ಜ್ಯೋತಿಷ ಚೆನ್ನಾಗಿ ಬರ್ತಿತ್ತು ಒಂದಿಷ್ಟು ಮಂತ್ರವಿದ್ಯೆಗಳನ್ನು ಪ್ರಾಕ್ಟೀಸ್ ಮಾಡ್ತಿದ್ರು ಅದಲ್ಲದೆ ಬೇರೆ ವ್ಯವಹಾರವನ್ನು ಮಾಡಿದ್ದಾರೆ ಈ ಕೃಷಿ ಉತ್ಪನ್ನಗಳ ವ್ಯವಹಾರವನ್ನು ಇವರು ಮಾಡಿದ್ರು ಬಟ್ ಇವರಿಗೆ ಮದುವೆ ಆಗಿರಲಿಲ್ಲ ಇಲ್ಲ ಇವರು ಹೋಗ್ಬಿಟ್ರು ಒಂದು ಮೂರುವರೆ ವರ್ಷದಿಂದ ಹೋಗ್ಬಿಟ್ರು ಇವರಿಗೆ ಮದುವೆ ಆಗಿರಲಿಲ್ಲ ಸೊ ಸಂತಾನದ ವಿಚಾರ ಬಿಟ್ಟು ಬಿಡಿ ಆಯ್ತಾ ಆಮೇಲೆ ಇವರು ಸಿಗರೇಟ್ ಸೇರ್ತಿದ್ರು ತಮಾಸ ಆಗ್ತಿದ್ರು ಪಾರ್ಟಿ ಬೇಕಾದಾಗ ಅದನ್ನು ಕೂಡ ಮಾಡ್ತಿದ್ರು ಅವರ ಅಗ್ರಿಕಲ್ಚರ್ ಇದಕ್ಕೆ ಬಂದಾಗ ಇದಿಷ್ಟು ಈ ಜಾತಕ ಬರುತ್ತೆ ಈಗ ಸಂಸ್ಕೃತ ಶ್ಲೋಕದಿಂದ ಫಲ ಹೇಳ್ತಾರಲ್ಲ ಏನೇನು ನಾನು ಅಲ್ಲಿ ವಿದ್ವತ್ ಮಾಡಿದ್ದೀನಿ ಇಲ್ಲಿ ವಿದ್ವತ್ ಮಾಡಿದ್ದೀನಿ ಹೇಳಿ ನಿಮಗೆ ಬರೋ ಶ್ಲೋಕಗಳನ್ನೆಲ್ಲ ಈ ಜಾತಕಕ್ಕೆ ಹೇಳಿ ಏನೇನು ಹೇಳ ಸಾಧ್ಯನೋ ಎಲ್ಲವನ್ನು ಹೇಳಿ ಈ ರಾಶಿ ಕುಂಡಲಿ ಯಾಕೆಂದ್ರೆ 90% ಜನಗಳು ಈ ರಾಶಿ ಕುಂಡಲಿ ನೋಡ್ಕೊಂಡೇ ಫಲ ಹೇಳ್ತಾರೆ ಜ್ಯೋತಿಷಿಗಳು ಇನ್ನೂ ಕೆಲವೊಬ್ಬರಂತೂ ಬಿಡಿ 7:30 ಅಷ್ಟಮ ಶನಿ ಗುರುಬಲದಲ್ಲೇ ಮುಗಿಸ್ಬಿಡ್ತಾರೆ ದಶಗುಪ್ತಿ ನೋಡ್ಲಿಕ್ಕೆ ಬರ್ತಿದ್ದ ಜ್ಯೋತಿಷಿಗಳು ದಿನ 10,000 ದುಡಿಯೋರು ಇದ್ದಾರೆ ಹೇಳಿ ಬೇಕಾ ಸಂಸ್ಕೃತ ಬೇಕೇ ಬೇಕಾ ಜ್ಯೋತಿಷ ಕಲೀಲಿಕ್ಕೆ ಇಲ್ಲ ಈಗಿನ ಕಾಲಕ್ಕೆ ಬೇಕಾಗಿರೋದು ಇಂಗ್ಲಿಷ್ ಬೇಸಿಕ್ ಸೈನ್ಸ್ ಎಜುಕೇಷನ್ 10ನೇ ಸ್ಟ್ಯಾಂಡರ್ಡ್ ವರೆಗೆ ಮತ್ತು ಒಳ್ಳೆ ಸಾಫ್ಟ್ವೇರ್ ಯಾಕಂದ್ರೆ ವಿದೇಶದಲ್ಲೆಲ್ಲ ಹುಟ್ಟಿದವರಿಗೆ ಡೇಲೈಟ್ ಸೇವಿಂಗ್ ಟೈಮ್ ಎಲ್ಲ ಇರುತ್ತೆ ಅದೆಲ್ಲ ಮುಂದೆ ಮಾತಾಡ್ತೀನಿ ನೋಡಿ ಈ ಜಾತಕದಲ್ಲಿ ನಿಮಗೆ ಏನೇನು ಶ್ಲೋಕ ಬರುತ್ತೋ ಅದನ್ನೆಲ್ಲ ಹೇಳ್ಕೊಳ್ಳಿ ಅದೇ ಶ್ಲೋಕಗಳನ್ನ ಈ ರಾಶಿ ಕುಂಡಲಿ ಹೇಳಿ ಮಲ್ಲಿಕಾರ್ಜುನ ಅಂತ ಶ್ರೀಧರ ಮೂರ್ತಿ ಅವರ ಫ್ರೆಂಡೇ ಆಗಿದ್ರು ಅವರು ಸೇಮ್ ಜಾತಕ ಹುಟ್ಟಿದ ಸ್ಥಳ ಮಾತ್ರ ಚಳ್ಳಕೆರೆ 3:59 ಗೊತ್ತಾಯ್ತಾ ಇವರದ್ದು ಇವರು ಜ್ಯೋತಿಷ ಕಲ್ತವ್ರೆ ಎರಡು ಮದುವೆ ಎರಡು ಹೆಂಡತಿಯನ್ನ ಕಳ್ಕೊಂಡ್ರು ಓಕೆ ನನಗೆ ಅವ್ರ ಬಗ್ಗೆ ಅಷ್ಟೇ ಗೊತ್ತು ಕೆಲವೊಂದು ಕ್ಷುದ್ರ ಮಂತ್ರಗಳ ಆರಾಧನೆ ಮಾಡ್ತಿದ್ರು ಅಂತ ಶ್ರೀಧರ ಮೂರ್ತಿಯವರೇ ಕೊಟ್ಟಿದ್ದು ಒಂದು ಅವಶ್ಯ ಚೇಂಜ್ ನೋಡ್ಕೋ ಅಂತ ಆಯ್ತಾ ಇನ್ನು ಈ ಜಾತಕ ನೋಡಿ ರಾಶಿ ಕುಂಡಲಿ ಸೇಮ್ ಎಷ್ಟು ಬೇಕಾದ್ರೂ ಶ್ಲೋಕ ಹೊಡ್ಕೊಳ್ರಿ ಸೇಮ್ ಡೇಟ್ ಆಫ್ ಬರ್ತ್ ಸೇಮ್ ಲಗ್ನ ಕುಂಡಲಿ ಅಂದ್ರೆ ರಾಶಿ ಕುಂಡಲಿ ಡಿ ಒಂದು ಅಂತ ನಾವು ಕರಿತೀವಿ ಇನ್ನು ಗುರು ಜಾತಕ ಯಾವುದೇ ದುಶ್ಚಟಗಳಿಲ್ಲ
ಮಾರ್ಷಲ್ ಆರ್ಟ್ಸ್ ತುಂಬ ಚೆನ್ನಾಗಿ ಬರುವಂಥ ದೈಹಿಕವಾಗಿ ಬಹಳ ಫಿಟ್ ಇರುವಂಥವ್ರು. ಅಫ್ಕೋರ್ಸ್ ಶ್ರೀಧರ್ ಮೂರ್ತಿಯವ್ರಿಗೂ ಬೇಗ ಸಿಟ್ಟು ಬರ್ತಿತ್ತು, ಇವರಿಗೂ ಮೊದಲು ಬಹಳ ಸಿಟ್ಟು ಬರ್ತಿತ್ತು. ಆಮೇಲೆ ಅನುಷ್ಠಾನ ಮಾಡ್ತಾ 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 ಇವರಿಗೆ ಸಿಟ್ಟೇ ಬರುವುದಿಲ್ಲ. ಬದುಕಿದ್ದಾರೆ, ಶ್ರೀಧರ್ ಮೂರ್ತಿಯವರಿಲ್ಲ, ಇವರು ಬದುಕಿದ್ದಾರೆ. ಆರೋಗ್ಯ ಸ್ವಲ್ಪ ತೊಂದರೆ ಆಗಿದೆ, ಆಕ್ಸಿಡೆಂಟ್ ಆಗಿತ್ತು, ರಿಕವರ್ ಆಗ್ತಾ ಇದ್ದಾರೆ, ತೊಂದರೆ ಇಲ್ಲ. ಇವರ ತಾಯಿ ಇವರು ಹುಟ್ಟಿದ ಕೆಲವೇ ತಿಂಗಳಲ್ಲಿ ಹೋಗ್ಬಿಟ್ರು, ಮೂರು ತಿಂಗಳಲ್ಲೇ. ಬಟ್ ಇವರು ಮದುವೆ ಆಗಿದೆ. ಹೇಳಿಕೊಳ್ಳಿಕ್ಕೆ ಇದೇ ಜಾತಕ ಕೊಟ್ಟಿವ್ರು ತಾಯಿ ಸತ್ತಿದ್ದಾರೆ ಯಾಕೆ ಅಂತ ಹೇಳಿ ಅಂತಂದ್ರೆ, ಅದು ಪರಾಶರಿ ಇರ್ಬೋದು, ಜೈಮಿನಿ ಇರ್ಬೋದು, ಕೆಪಿ ಸಿಸ್ಟಮ್ ಇರ್ಬೋದು, ನಾಡಿ ಇರ್ಬೋದು, ಇನ್ಯಾವ್ಯಾವ ಸಿಸ್ಟಮ್ ಜಸ್ಟಿಫೈ ಮಾಡೋದು ಬಹಳ ಈಸಿ. ನಾಲ್ಕನೇ ಮನೆಯಲ್ಲಿ ರಾವು ಮಾತೃಸ್ಥಾನದಲ್ಲಿ, ಮಾತೃಕಾರಕ ಚಂದ್ರ ಎಂಟನೇ ಮನೆಯಲ್ಲಿ, ಮಾತೃಸ್ಥಾನಕ್ಕೆ ಶನಿಯ ದೃಷ್ಟಿ, ಹತ್ತನೇ ದೃಷ್ಟಿ, ಸೊ ತಾಯಿ ಕಳ್ಕೊಂಡ್ರು ಅಂತ. ಹಾಗಿದ್ರೆ ಇವ್ರು ಯಾಕೆ ಕಳ್ಕೊಳ್ಳಿಲ್ಲ, ಯಾರೋ ಶ್ರೀಧರ್ ಮೂರ್ತಿಯವರು ಯಾಕೆ ತಾಯಿಯನ್ನು ಕಳ್ಕೊಳ್ಳಿಲ್ಲ? ಗೊತ್ತಾಯ್ತು ನಿಮ್ಗೆ ರಾಶಿ ಕುಂಡಲಿ ಹಣೆ ಬಾರ. ಶ್ರೀಧರ್ ಮೂರ್ತಿಯವರು ಯಾಕೆ ಮದುವೆ ಆಗಲಿಲ್ಲ, ಯಾಕೆ ಮಕ್ಕಳಾಗಲಿಲ್ಲ? ಇವರು ಯಾಕೆ ಮದುವೆ ಆಗಿ ಎರಡು ಜನ ಹೆಣ್ಮಕ್ಳಿದ್ದಾರೆ? ಈ ಶ್ರೀಧರ್ ಮೂರ್ತಿಯವ್ರ ಫ್ರೆಂಡು ಮಲ್ಲಿಕಾರ್ಜುನ ಅವರು ಎರಡು ಮದುವೆ ಹಾಕೊಂಡು ಯಾಕೆ ಕಳ್ಕೊಂಡ್ರು? ಇನ್ನೂ ಒಂದಿದೆ ನೋಡ್ಕೊಳ್ಳಿ, ಇದು ಡೇಟ್ ಆಫ್ ಬರ್ತ್ ಬೇರೆ, ಬಟ್ ರಾಶಿ ಕುಂಡಿ ಸೇಮ್. ಬೋರ್ನ್ ವಿತ್ ಗೋಲ್ಡನ್ ಸ್ಪೂನ್ ಇನ್ ದ ಮೌತ್. ಫಸ್ಟ್ ಶ್ರೀಮಂತರು, ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ರು ಒಂದು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿಯಲ್ಲಿ, ರಿಟೈರ್ಡ್ ಆಗಿರ್ಬೋದು ಈ ವಯಸ್ಸಲ್ಲಿ. ಇಲ್ಲಿ ನಾಲ್ಕು ಜಾತದಲ್ಲಿ ಕಾಮನ್ ಬರೋದು ಏನು ಅಂತಂದ್ರೆ, ನಾಲ್ಕು ಜನರಿಗೆ ಖಗೋಳ ಜ್ಞಾನ. ಖಗೋಳ ಜ್ಞಾನ ಅಂದ್ರೆ ಅದೆಲ್ಲ ಅಫ್ಕೋರ್ಸ್ ಇವರು ಫಿಸಿಕ್ಸ್ ಪ್ರೊಫೆಸರ್ ಗೋಪಾಲ್ ಹೆಗ್ಡೆ ಅವರು, ಅವರಿಗೆ ಆಸ್ಟ್ರೋನಮಿ ಜಾಸ್ತಿ ಬರ್ತಿತ್ತು. ಉಳಿದ ಮೂರು ಜನರಿಗೆ ಆಸ್ಟ್ರಾಲಜಿ ಪ್ರೆಡಿಕ್ಟಿವ್ ಪಾರ್ಟು, ಸ್ವಲ್ಪ ಮಂತ್ರವಿದ್ಯೆ ಬರ್ತಿತ್ತು. ಇಷ್ಟೇ ಕಾಮನ್, ಉಳಿದಿದ್ದೆಲ್ಲ ಟೋಟಲಿ ಡಿಫ್ರೆಂಟ್. ನೋಡಿ ಈಗ ಮದುವೆ ವಿಚಾರಕ್ಕೆ ಬಂದರೆ, ಗೋಪಾಲ್ ಹೆಗ್ಡೆ ಅವರು ಮದುವೆಯಾಗಿ ಬಹಳ ಸುಖದಲ್ಲಿ ಇರುವಂಥವ್ರು. ಫಸ್ಟ್ ಮದುವೆ ವಿಚಾರ ನಾನು ಮಾತಾಡ್ತೀನಿ ನೋಡಿ, ಇದು ನಮಾಂಶ ಅಂತ. ಅಂದರೆ ನೀವು ಇಂಟರ್ನೆಟ್ಗೆ ಹೋಗಿ ಒಂದು ಕೆಲಸ ಮಾಡಿ, ಪರ್ ಡೇ ಬರ್ತ್ ರೇಟ್ ಆಫ್ ಇಂಡಿಯಾ ಅಂತ ಹೊಡೆಯಿರಿ. ಸುಮಾರು 75,000ಕ್ಕಿಂತ ಹೆಚ್ಚು ಜನ ಈಗ ಹುಡ್ತಾರೆ ಈಗಿನ ಒಂದು ಇಸ್ವಿಗೆ. ಅಂದರೆ ಅದು ಒಂದು ದಿವಸ 24 ಗಂಟೆಯಲ್ಲಿ ಡಿವೈಡ್ ಬೈ 12 ಮಾಡಿದರೆ ಎಷ್ಟಾಯಿತು ನೋಡ್ಕೊಳ್ಳಿ, 6,000ಕ್ಕಿಂತ ಹೆಚ್ಚು ಜನ 100,000 ಹುಡ್ತಾರೆ. ಇವರು ಕಾಲಕ್ಕೊಂದು 3,000 ಜನ ಇರ್ಬೋದು. ಅದು ಫಿಲ್ಟರ್ ಆಗುತ್ತೆ. ನಾವು ಬೃಹತ್ ಪರಾಶರ ರಾಶಿ ಹತ್ರ ಯಾವುದೇ ಸಿಸ್ಟಮ್ ಬರಲಿ, ನಾನು ತೋರಿಸ್ತೀನಿ ಪರಾಶರ ಯಾಕೆ ದ ಅಲ್ಟಿಮೇಟ್ ಸಿಸ್ಟಮ್ ಅಂತ. ಓಕೆ, ಪರಾಶರದಲ್ಲಿ ಈ ವರ್ಗ ಕುಂಡಲಿಗಳ ಉಪಯೋಗ ಇದೆಯಲ್ಲ ಬಹಳ ಇಂಪಾರ್ಟೆಂಟ್. ಅದನ್ನ 90% ಜ್ಯೋತಿಷಿಗಳು ಮಾಡಲ್ಲ, ಅವರಿಗೆ ಬರೋದು ಇಲ್ಲ. ಸ್ವಲ್ಪ ಪರವಾಗಿಲ್ಲ ಇರುವಂತ ಜ್ಯೋತಿಷಿಗಳು ಈ ನವಾಂಶದವರೆಗೆ ಬರ್ತಾರೆ. ನವಾಂಶ ಅಂದ್ರೆ 1/9 ಇದು ಮದುವೆಗೆ ವಿಶೇಷವಾಗಿ ನೋಡುವಂಥದ್ದು. ನೋಡಿ ಈ ಜಾತಕದಲ್ಲಿ ಗೋಪಾಲ್ ಹೆಗ್ಡೆ ಅವ್ರ ಜಾತದಲ್ಲಿ ಏಳನೇ ಮನೆಗೆ ಗುರುವಿನ ದೃಷ್ಟಿ ಇದೆ, ಏಳನೇ ಮನೆ ಅಧಿಪತಿಯಾಗಿ. ಅಫ್ಕೋರ್ಸ್ ಪೊಜಿಷನ್ ಏನು ನೋಡಿದರೆ, ಬಟ್ ಏನೋ ತೊಂದರೆ ಆಗಿಲ್ಲ, ಬಿಟ್ಬಿಡೋಣ ಈ ಜ್ಯೋತಿಷ್ಯ. ಈ ಜಾತಕ ಈಗ ಸದ್ಯಕ್ಕೆ ನಾನು ಬಿಡ್ತೀನಿ ಆಯ್ತಾ. ನಮ್ಮ ಗುರುಳ ಜಾತಕ ನೋಡಿ, ಇಲ್ಲಿ ಕೂಡ ನವಾಂಶಕ್ಕೆ ಬಂದಾಗ, ಷಷ್ಟಿಂಶ ನವಾಂಶಕ್ಕೆ ಬರ್ತೀನಿ. ನವಾಂಶಕ್ಕೆ ಬಂದಾಗ ಇಲ್ಲಿ ಕೂಡ ಏಳನೇ ಮನೆಗೆ ಗುರುವಿನ ದೃಷ್ಟಿ ಆಗಿದೆ. ಹೌದಾ, ಇವರ ಸಾಂಸಾರಿಕ ಜೀವನ ಕೂಡ ಸಾಕಷ್ಟು ಚೆನ್ನಾಗಿ ಹೋಗಿದೆ. ಅದೇ ಈ ಮಲ್ಲಿಕಾರ್ಜುನ ಅವರ ಜಾತಕ ನೋಡಿ, ಇವರದ್ದು ಎರಡು ಮದುವೆಯಾಗಿ ಎರಡು ಮದುವೆನ ಸತ್ತು ಹೋಗಿದೆ. ಯಾಕಂದ್ರೆ ಸಪ್ತಮದಲ್ಲಿ ಷಷ್ಠಾಧಿಪತಿ ಕುಜ, ಸಪ್ತಮಾಧಿಪತಿ ಶುಕ್ರನಿಗೆ ಕುಜ ಶನಿ ಇಬ್ಬರದ್ದು ದೃಷ್ಟಿ, ಮೂರು ಅಷ್ಟಮ ಹೋದ, ಸಪ್ತಮದ ಕನೆಕ್ಟಿವಿಟಿ ತಗೊಂಡಿಲ್ಲ. ಎರಡು ಮದುವೆಯಾಗಿ ಎರಡು ಮದುವೆನೂ ಹೊರತು ಇನ್ನು ಇಲ್ಲಿ ಗುರುವ ಕನೆಕ್ಟಿವಿಟಿ ಇಲ್ಲ. ಇನ್ನು ಶ್ರೀಧರ್ ಮೂರ್ತಿಯವರ ನವಾಂಶಕ್ಕೆ ಬನ್ನಿ, ಇಲ್ಲಿ ಕೂಡ ಏಳನೇ ಮನೆಯಲ್ಲಿ ರಾವು, ಏಳನೇ ಮನೆ ಅಧಿಪತಿ, ಎಂಟರಲ್ಲಿ ಅದಾಯ್ತಲ್ಲ. ಇನ್ನು ಶುಕ್ರನಿಗೆ ಕುಜ ನೋಡೋದು, ಶನಿ ನೋಡೋದು ಕಾಮನ್ ಆಯಿತು. ಇವರಿಗೂ ಮದುವೆ ಆಗಲಿಲ್ಲ, ಸಂತಾನ ಆಗಲಿಲ್ಲ. ಸೊ ಈ ನವಾಂಶ ಏನು ಅಂತಂದ್ರೆ 1/9 ಪಾರ್ಟ್ ಆಫ್ ದ ಬೇಸಿಕ್ ಚಾರ್ಟ್. ಪರಾಶರ ಮೇನ್ ಬ್ಯೂಟಿ ಇರೋದೇ ಇದರಲ್ಲಿ. ಬೃಹತ್ ಪರಾಶರ ಅವರ ಶಾಸ್ತ್ರದಲ್ಲಿ ಅನೇಕ ವರ್ಗಗಳಿವೆ, ಷೋಡಶ ವರ್ಗೀಯ ಬಲ, ವಿಂಶೋಪಾಕ ಬಲ ಅವೆಲ್ಲ ಬರ್ತವೆ.
उदाहरण ना वन केस नोड़ वन्य राशि कुंडली डिफरेन्स नोड़ सो नावे वन मगु मोमेंटल हुट्टिदे इट्कोळ्ळोण ओके गंड मगु अंत इट्कोळ्तीनि बेंगळूरल्लि हुट्टिदे अंत इट्कोळ्ळोण बेंगळूरल्लि मगु हुट्टिदे मगुविंद लग्न मिथुन आगते 28 डिग्री 27 निमिष ओंदु केलस माडोण नानीग पूर्ति इदन्न केलवन्नु तोरिस्तेने निमगे नोडि बेंगळूरल्लि हुट्टिद ई मगुविगे गोत्तायता लग्न मिथुन लग्नवे अंद्रे आल्मोस्ट इंडियादल्लि 6000 जनरिगे इदे लग्न अदल्लि यारो हुट्टि सत्तिरलूबहुदु तिळ्कोळ्ळि राशि कुंडलि एष्टु डेंजरस् अंत नवांश लग्न बेंगळूरिगे बंदुबिट्टु मिथुन इदे द्वादशांश तन्ने ताईगळिगे नोडुवंतद्दु अंद्रे नवांश अंद्रे 1/9 पार्ट ಮದುವೆಗೆ ನೋಡುವಂಥದ್ದು ಈ ದಶಾಂಶ ಇದೆಯಲ್ಲ ಇದು 1/10 ಪಾರ್ಟ್ ಅಂದ್ರೆ ವೃತ್ತಿಗೆ ನೋಡುವಂಥದ್ದು ಇಲ್ಲಿ ಈಗ 6000 ಜನ ಇದ್ರೆ ಇಲ್ಲಿ ಬರುವ ತೆಗೆದು 600 ಆಗುತ್ತೆ ಇನ್ನು ನೋಡಿ ಇದು ಚತುರ್ವಿಂಶಾಂಶ ಅಂತ ಉದಾಹರಣೆಗೆ ಸ್ವಲ್ಪ ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ ಬೇಕಿದ್ರೆ ಒಂದು 4 ಸಲ ಈ ವಿಡಿಯೋ ನೋಡ್ಕೊಳ್ಳಿ ಚತುರ್ವಿಂಶಾಂಶ ಸುಮಾರು 5 ನಿಮಿಷದ ಬೌಂಡರಿ 5 ನಿಮಿಷ ಕೆಲವೊಂದು ಸೆಕೆಂಡ್ಸ್ ಗಳು ಇರುತ್ತವೆ ಹೆಚ್ಚು ಕಡಿಮೆ ಇರುತ್ತವೆ ಕೆಲವೊಂದು ಸಲ ನೋಡಿ ಇಲ್ಲಿ 6000 ಜನ ಹುಟ್ಟಿದ್ರೆ ಇಲ್ಲಿ ಬರುವ ಹೊತ್ತಿಗೆ 600 ಜನ ಆದ್ರೆ ಓಕೆ ಇಲ್ಲಿ ಬರುವ ಹೊತ್ತಿಗೆ ನೋಡಿ 24ನೇ ಭಾಗ ಇದು 5 ನಿಮಿಷದ ಬೌಂಡರಿ ಅರ್ಥ ಆಯ್ತಾ ಇದು ನೋಡಿ ತ್ರಿಮಿಷಾಂಶ ಮಿಷಪ್ಸ್ ಗೆ ನೋಡುವಂತದ್ದು 30 ತರದ ಮಿಷಪ್ಸ್ ಗಳು ನಮಗೆ ಸಿಗ್ತವೆ 30 ತರದ ತೊಂದರೆಗಳು ಅನಾರೋಗ್ಯ ಆಕ್ಸಿಡೆಂಟ್ಸ್ ಬೇರೆ ಬೇರೆ ತೊಂದರೆಗಳು ಇಲ್ಲಿ ಹಿಡಿತೀವಿ ನಾವು ದ್ವಾದಶಾಂಶ ತಂದೆ ತಾಯಿಗಳು ನೋಡುವಂತದ್ದು ಅಂದ್ರೆ ಈ ಎರಡು ತಾಸಲ್ಲಿ ಒಂಬತ್ತರದ ಮದುವೆಗಳಾದರೆ ಐದರದ ಸೇಮ್ ಎಜುಕೇಶನ್ ಆ ಒಂದು ಬರ್ತ್ ಪ್ಲೇಸಿಗೆ ದ್ವಾದಶಾಂಶದಲ್ಲಿ 12ರದ ಪೇರೆಂಟಲ್ ಬ್ಯಾಕ್ ಗ್ರೌಂಡ್ ಕೊನೆಗೆ ಶಷ್ಟಂಶ ಇದೆಯಲ್ಲ ಇದು ಒಂದರ ಸುಪ್ರೀಂ ಕೋರ್ಟ್ ತರ ಇಲ್ಲಿ ನೋಡಿ ಈಗ ನಾನು ಹಾಕಿರೋ ಟೈಮ್ 8 ಗಂಟೆ 50 ನಿಮಿಷ 33 ಸೆಕೆಂಡ್ ಬೆಂಗಳೂರಿಗೆ ಓಕೆ 40 ಸೆಕೆಂಡ್ ಗೆ ಇದು ಬದಲಾಗಿ ಬಿಡುತ್ತೆ ಮುಂದೆ ಹೋಗುತ್ತೆ ಲಗ್ನ ಇದು ಡೆಡ್ ಇಟ್ ಆಗೋದು ಕಷ್ಟ ಬೆಂಗಳೂರಲ್ಲೇ ಡೆಡ್ ಇಟ್ ಆಗೋದು ಬಹಳ ಕಷ್ಟ ಅವಳಿಗೆ ಅವಳಿಗೆ ಕೂಡ ಈ ಸೆಕೆಂಡ್ಸ್ ಗಳಲ್ಲಿ ವ್ಯತ್ಯಾಸ ಬಂದು ಲಗ್ನಗಳು ಚೇಂಜ್ ಆಗುವ ಸಾಧ್ಯತೆಗಳು 90% ಜಾಸ್ತಿ ಇರ್ತವೆ ಹಾಗಾಗಿ ಒಬ್ಬರಿಗೆ ಇದ್ದ ತರ ಇನ್ನೊಬ್ಬರಿಗೆ ಆಗೋದಿಲ್ಲ ಇಲ್ಲಿವರೆಗೆ ಬರಬೇಕು ನಾವು ಈಗ ಉದಾಹರಣೆಗೆ ನೋಡಿ ಇದೇ ಟೈಮಿಗೆ ನಾನು ಏನು ಮಾಡ್ತೀನಿ ನೋಡಿ ಇದನ್ನ ಅವಶ್ಯ ಲಗ್ನ ನೆನಪಿಟ್ಕೊಳ್ಳಿ ಓಕೆ ಈ ಟೈಮ್ ಗೆ ನಾನು ಏನು ಹಾಕಿದ್ದೀನಿ 20 56 33 ನವಾಂಶ ಲಗ್ನ ಮಿಥುನ ಚತುರ್ವಿಂಶಾಂಶ ಲಗ್ನ ಮಿಥುನ ಷಷ್ಠಿಂಶ ಲಗ್ನ ಕುಂಭ ಬಂದಿದೆ ಓಕೆ ಈಗ ನಾನು ಇದನ್ನ ಏನು ಮಾಡ್ತೀನಿ ಪಕ್ಕದ ಒಂದು ದೊಡ್ಡ ಸಿಟಿಗೆ ಹಾಕ್ತೀನಿ ಮೈಸೂರ್ ಹಾಕ್ಬಿಡ್ಲ ನೋಡಿ ಮೈಸೂರು ಹತ್ರ ಇದೆ ಸೊ ಹಾಕ್ ಬಿಡ್ತೀನಿ ನೋಡ್ಕೊಳ್ಳಿ ನೀವೇ ಎಷ್ಟು ಚೇಂಜಸ್ ಬರುತ್ತೆ ಅಂತ ನೋಡಿದ್ರ ಎಷ್ಟು ವ್ಯತ್ಯಾಸ ಬಂತು ನೋಡಿ ಷಷ್ಠಂಶ ಲಗ್ನದಲ್ಲಿ ಎಷ್ಟು ವ್ಯತ್ಯಾಸ ಬಂತು ನೀವೇ ನೋಡ್ಕೊಳ್ಳಿ ಹೌದಾ ನವಾಂಶ ಸೇಮ್ ಇದೆ ಅಂದ್ರೆ ಈ ಫಿಲ್ಟ್ರೇಷನ್ ಕಡಿಮೆ 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 ಆಗ್ತಾ ಬಂತು ಇಲ್ಲಿ ಬರೋ ಹೊತ್ತಿಗೆ ಏನಾಗುತ್ತೆ ಷಷ್ಠಂಶಕ್ಕೆ ಬರೋ ಹೊತ್ತಿಗೆ ಇಲ್ಲಿ ಬಹಳ ಬದಲಾವಣೆ ಆಗುತ್ತೆ ಇಲ್ಲಿ ಸೈಕಲ್ಗಳಲ್ಲಿ ಕೂಡ ಆಟ ಇರುತ್ತೆ ಗೊತ್ತಾಯ್ತಾ ಮತ್ತೆ ಹಾಗಿದ್ರೆ ನೀವು ಆ ಟೈಮ್ ಅನ್ನ ಹೇಗೆ ಹಿಡಿತೀರಾ ಅಂತಂದ್ರೆ ಈ ಡಾಕ್ಟರ್ಸ್ ಸ್ಟೆತೋಸ್ಕೋಪ್ ಇಡ್ತಾರಲ್ಲ ಬಾಡಿ ಮೇಲೆ ಹೊಟ್ಟೆ ಬಲಭಾಗ ಹೊಟ್ಟೆ ಮೇಲ್ಗಡೆ ಎಡಭಾಗ ಬೆನ್ ಹಿಂದೆ ಎಲ್ಲ ಇಟ್ಟು ಅವ್ರಿಗೆ ಏನೋ ಅಲ್ಲಿ ಸೌಂಡ್ ಬರುತ್ತೆ ಅದ್ರ ಮೇಲೆ ಅವರು ಕಂಡು ಹಿಡಿತಾರಲ್ಲ ಹಾಗೆ ಇಲ್ಲಿ ಕಂಡಿದ್ದು ತಂದೆ ತಾಯಿಗಳ ಬಗ್ಗೆ ಒಂದಿಷ್ಟು ಪ್ರೆಡಿಕ್ಟ್ ಮಾಡಬೇಕು ಎಜುಕೇಶನ್ ಬಗ್ಗೆ ಹೇಳಲಿಕ್ಕೆ ಟ್ರೈ ಮಾಡಬೇಕು ಮದುವೆ ಬಗ್ಗೆ ಹೇಳಲಿಕ್ಕೆ ಟ್ರೈ ಮಾಡಬೇಕು ಇದೆಲ್ಲ ಒಂದಿಷ್ಟು ತಪ್ಪು ಬರ್ತವೆ ಒಂದಿಷ್ಟು ಸರಿ ಬರ್ತವೆ ಅದನ್ನ ಸೇರಿಸಿ ಸರಿ ಬಂದದ್ದನ್ನ ಇಟ್ಕೊಂಡು ಇದನ್ನ ಷಷ್ಠಂಶವನ್ನ ಸರಿ ಮಾಡ್ಕೊಳ್ಳಬೇಕು ಆಗ
ಈ ಸುಪ್ರೀಂ ಕೋರ್ಟ್ ಸರಿ ಆಯಿತು ಅಂದರೆ ನಾವು ಕರೆಕ್ಟ್ ಬೆಂಚಿ ಹೋಗ್ತಿದ್ದೀವಿ ಅಂತ ಕರೆಕ್ಟ್ ಟ್ರ್ಯಾಕಲ್ಲಿದ್ದೀವಿ ಅಂತ ಆಮೇಲೆ ಆ ರೆಕ್ಟಿಫಿಕೇಷನ್ ಆದಮೇಲೆ ಪ್ರೆಸೆಂಟ್ ಫ್ಯೂಚರ್ ಆಮೇಲೆ ಅಫ್ಕೋರ್ಸ್ ಈ ಷಷ್ಠಿ ಅಂಶ ಭಾಳ ಜನ ಕೇಳ್ತಾರೆ ಇದು ಎರಡೇ ನಿಮಿಷಕ್ಕೆ ಚೇಂಜ್ ಆಗುತ್ತೆ ಅಂತಂದರೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಮತ್ತೆ ಅದೇ ಲಗ್ನ ಬರುತ್ತಲ್ಲ ಅಂತ ಹೌದು ಈ ಎರಡು ಗಂಟೆಯಲ್ಲಿ ಷಷ್ಠಿ ಅಂಶ ಲಗ್ನ ಐದು ಸಲ ಇಲ್ಲೇ ಬರುತ್ತೆ ಬಟ್ ಮೂರನೇ ರೌಂಡಿಗೆ ಚಂದ್ರ ಚೇಂಜ್ ಆಗ್ತಾನೆ ಕರ್ಸರ್ ನೋಡ್ಕೊಳ್ಳಿ ಚಂದ್ರ ಮುಂದಿನ ಮನೆ ಹೋಗ್ಬಿಡ್ತಾನೆ ಈಗ ನೋಡಿ ಇದೇ ಟೈಮಿಗೆ ಈಗ ನಾನು ಇದನ್ನ ಬಾಂಬೆ ಹಾಕ್ತೇನೆ ನೋಡ್ಕೊಳ್ಳಿ ನೋಡಿ ನಮ್ಮ ಅಂಶ ಲಗ್ನಗಳೆಲ್ಲ ಏನಿತ್ತು ಏನು ಈ ವಿಡಿಯೋ ನೀವು ಎರಡು ಮೂರು ಸಲ ನೋಡ್ಬೇಕಾಗತ್ತೆ ಇಲ್ಲ ಅರ್ಥ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಬೇಕು ನೀವು ಹೇಳೋದೇ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಇಷ್ಟೆಲ್ಲ ನಾನು ಕಷ್ಟಪಡ್ತಿರೋದು ಸರಿಯಾದ ಜ್ಯೋತಿಷವನ್ನು ಮುಂದೆ ತರಬೇಕು ಜನಿಗೆ ಅರ್ಥ ಆಗಬೇಕು ಅಂತಲೇ ಇಲ್ಲಾಂತಂದರೆ ನನಗಿರುವಂಥ ಒಂದು ಕ್ಲೈಂಟ್ ಬೇಸ್ ನನ್ನ ಸಾಕು ಏನು ಬಹಳ ಕಷ್ಟದಲ್ಲ ನಾನೇನು ಇಲ್ಲ ನೋಡಿ ಮುಂಬೈದಲ್ಲಿ ನವಾಂಶ ಲಗ್ನ ನೋಡಿ ನೋಡಿ ಮುಂಬೈದಲ್ಲಿ ಈಗ ಷಷ್ಠಿ ಅಂಶ ಇನ್ನೂ ಆಚೆ ಇದೆಯಲ್ಲ ಇನ್ನು ಭೂಮಿ ಹಿಂಗೆ ತಿರುತ್ತಾ 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 ಏನು ಪಶ್ಚಿಮದಿಂದ ಪೂರ್ವಕ್ಕೆ ತಿರುತ್ತಾ 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 ಇನ್ನೂ ಹಿಂದಿದೆ ಹಾಗಾಗಿ ಅಲ್ಲಿ ವೃಷಭ ಲಗ್ನ ಬರುತ್ತೆ ಚತುರ್ವಿಂಶ ಅಂಶ ನೋಡಿ ಇಲ್ಲಿ ವೃಷಭ ಲಗ್ನ ಇನ್ನು ಚೇಂಜಸ್ ಇರುತ್ತೆ ಅರ್ಥ ಆಯ್ತಾ ಈ ಚೇಂಜಸ್ ಅನ್ನ ನೋಡಿಕೊಂಡು ಇದನ್ನ ಸರಿ ಮಾಡಿಕೊಂಡು ನಾವು ಫಲ ಹೇಳಿದಾಗ ಅಕ್ಯುರೇಸಿ ಜಾಸ್ತಿ ಅದರ ನಂತರ ಇನ್ನೂ ತುಂಬ ವಿಚಾರ ಮಾತಾಡಲಿಕ್ಕಿದೆ ಅದನ್ನೆಲ್ಲ ನಾನು ನಿಧಾನಕ್ಕೆ ಇದನ್ನು ಸೀರಿಯಸ್ ಮಾಡ್ತೀನಿ ಯಾಕೆ ಒಂದೇ ರಾಶಿ ಕುಂಡಲಿಯವರಿಗೆ ಒಂದೇ ಥರ ಜಾತಕದವರಿಗೆ ಒಂದೇ ಫಲ ಬರೋದಿಲ್ಲ ಹೇಳೋದನ್ನ ಫಸ್ಟ್ ಸೀರೀಸ್ ಮಾಡಿದ್ದೀನಿ ಕನ್ನಡದಲ್ಲಿ ಇದನ್ನು ಮೊದಲನೇದಾಗಿ ಮಾಡಿದವನು ನಾನೇ ಬಹುಶಃ ನಾನು ಹಿಂದೆ ಸ್ವಲ್ಪ ಮಾಡಿದ್ದೀನಿ ಬಟ್ ಇದನ್ನು ಮತ್ತೆ ಮತ್ತೆ ಮಾಡ್ತಿದ್ದೀನಿ ಯಾಕಂದರೆ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗಿದ್ದಾರೆ ಜನರಿಗೆ ಹೆಚ್ಚು ಅರ್ಥ ಆಗಲಿ ಜ್ಯೋತಿಷ್ಯ ಹೇಳುವುದು ಖಾಲಿ ಎರಡು ಗಂಟೆ ಜಾತಕ ಅಲ್ಲ ಇಲ್ಲಿ ಸೈಕನ್ಸ್ಗಳು ಇಂಪಾರ್ಟೆಂಟ್ ಷಷ್ಠ್ಯಂಶ ಅದರಲ್ಲೂ ವಿಶೇಷವಾಗಿ ಇದನ್ನು ಮುಂದುವರ್ಸ್ಕೊಂಡು ಬಿಟ್ಟು ಹೋಗ್ತಾ 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 ತುಂಬ ಕಲಿಸ್ತೀನಿ ಮತ್ತೆ ಸಿಗೋಣ ನಮಸ್ಕಾರ